ಹಳೆಗಾಲದ್ದು ಕೆಲವೆಲ್ಲ ನಮಗೆ ಸಂಗತಿ ಗೊತ್ತೇ ಇಲ್ಲ, ಇದು ನಮಗೆ ಗೊತ್ತೇ ಇಲ್ಲ, ಪ್ರಕೃತಿಗೆ ಕೂಡ ಹಾಳಿಲ್ಲ. ಕೆಲವೆಲ್ಲ ವಿಷಯಗಳು ನಾವು ತಿಳ್ಕೊಳ್ಬೇಕಾದ್ರೆ ಸುಮಾರುಂಟು. ಹಾಯ್ ಫ್ರೆಂಡ್ಸ್, ನಾವು ಸಾಧಾರಣವಾಗಿ ತರಕಾರಿಗಳನ್ನು ತುರಿಲಿಕ್ಕೆ ಈ ರೀತಿಯಾಗಿರುವಂತಹ ತುರಿಮಣೆಗಳನ್ನು ಬಳಸ್ತೇವೆ. ಇಲ್ಲಿ ಬೇರೆ ಬೇರೆ ನಮೂನೆಯ ತುರಿಮಣೆಗಳು ನಮಗೆ ಇವತ್ತು ಮಾರ್ಕೆಟ್ನಲ್ಲಿ ಸಿಗ್ತದೆ. ಆದರೆ ಮೊದಲಿನ ಕಾಲದಲ್ಲಿ ಇಂತಹ ತುರಿಮಣೆಗಳು ಇಲ್ಲದಿರುವಾಗ ತರಕಾರಿಗಳನ್ನು ತುರಿತಾ ಇದ್ರಂತೆ ಮೊದಲಿನವರು. ಅದು ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಜೊತೆಗೆ ಇವತ್ತು ಚಕಣಿಕ ನಾರಾಯಣ ಇದ್ದಾರೆ, ಅವರ ಜೊತೆ ಒಂದು ದಿವಸ ಈ ರೀತಿಯಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಮೊದಲು ನಾವು ಒಂದು ಬಳ್ಳಿಯನ್ನು ಉಪಯೋಗಿಸಿಕೊಂಡು ತುರಿಮಣೆ ಮಾಡ್ತಾ ಇದ್ದೆವು, ಅದರಲ್ಲಿ ತರಕಾರಿಗಳನ್ನು ತುರಿತಾ ಇದ್ದರು ಅಂತೇಳಿ ಹೇಳಿದರು. ಹಾಗೆ ನಮಗೆ ಆಶ್ಚರ್ಯ ಆಯಿತು, ಓ ಹೌದಾ, ಬಳ್ಳಿಯನ್ನು ಉಪಯೋಗಿಸಿಕೊಂಡು ತುರಿಮಣೆಯನ್ನೆಲ್ಲ ಮಾಡುವಂಥದ್ದು ಉಂಟು ಅಂತೇಳಿ. ಹಾಗೆ ಅದು ಯಾವ ರೀತಿಯಾಗಿ ಅಂತೇಳಿ ನಿಮಗೆ ಕೂಡ ನಾನು ತೋರಿಸಲಿಕ್ಕಿದ್ದೇನೆ. ನನಗಂತೂ ಹೊಸ ವಿಷಯ, ಹಾಗೆ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳೆಲ್ಲ ನಾವು ನೋಡ್ಲಿಕ್ಕಿದ್ದೇವೆ. ಬನ್ನಿ ಫ್ರೆಂಡ್ಸ್, ಈಗ ನಾರಾಯಣ ನಮ್ಮೊಟ್ಟಿಗಿದ್ದಾರೆ, ಅವರ ಜೊತೆಗೆ ಈಗ ನಾವು ಬಳ್ಳಿ ತರಲಿ ಹೋಗ್ತೇವೆ. ನಾರಾಯಣ, ನೀವು ಆ ಬಳ್ಳಿಯ ಬಗ್ಗೆ ಹೇಳಿದ್ರಲ್ಲ, ಆ ಬಳ್ಳಿಯ ಹೆಸರೆಂತ ಮತ್ತೆ ಅದೆಲ್ಲಿ ಸಿಗ್ತದೆ? ಅದು ಇಲ್ಲಿ ಕಾಡಿನಲ್ಲಿ ಉಂಟು, ಅದಕ್ಕೆ ಹೆಸರು ಇಂಥದ್ದು ಚೆನ್ನಾರ ಬಳ್ಳಿ ಅಂತ ಹೇಳ್ತಾರೆ. ಚೆನ್ನಾರ ಬಳ್ಳಿ ಒಳ್ಳೆಯ ತೋರ ಇರ್ತದೆ ಬಳ್ಳಿ ಅಂತ. ನಮ್ಮದು ಬೆಸ್ಟ್ ತೋರ. ಹೌದಾ ಫ್ರೆಂಡ್ಸ್, ಈಗ ಈ ಚೆನ್ನಾರ ಬಳ್ಳಿ ಅಂತ ಹೇಳುದಂತೆ ಅದರ ಅದಕ್ಕೆ ಹೆಸರು. ಹಾಗೆ ಹಾಗೆ ಅದನ್ನು ತರಲಿಕ್ಕೆ ಅಂತೇಳಿ ನಾವು ಅವ್ರ ಜೊತೆಗೆ ಗುಡ್ಡೆಗೆ ಹೋಗ್ತಾ ಇದ್ದೇವೆ. ಕತ್ತಿ ಮತ್ತೆ ಕೊಕ್ಕೆ ಎಲ್ಲ ತಗೊಂಡಿದ್ದೇವೆ ನೋಡಿ, ಮರದಲ್ಲೆಲ್ಲ ಹೋಗುದು. ಮುಳ್ಳು ಮುಳ್ಳು ಇರುವಂತಹ ಬಳ್ಳಿ, ಈ ದೊಡ್ಡ ಮರಕ್ಕೆ ಹತ್ತುತ್ತಾರೆ. ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ, ಅದೆಲ್ಲ ಮುಳ್ಳು ಮುಳ್ಳು ಇದೆಯಲ್ಲ, ನಮಗೆ ಹೀಗಿರ್ಬೇಕಾಗುದು ಅಲ್ಲ, ನಮ್ಗೆ ಇದು ಒಳ್ಳೆ ಬೆಳೆದಾಗ್ತಲ್ಲ. ಹೌದೌದು, ಇದನ್ನೀಗ ನಾವು ಎಕ್ಸ್ಟ್ರಾ ಬ್ಲೇಡಿನಲ್ಲಿ ಕಟ್ ಮಾಡ್ತಾ ಇದ್ದೇವೆ. ಮಳೆಗಾಲದ್ದು ಕೆಲವೆಲ್ಲ ನಮಗೆ ಸಂಗತಿ ಗೊತ್ತೇ ಇಲ್ಲ, ಇದು ನಮಗೆ ಗೊತ್ತೇ ಇಲ್ಲ. ನೋಡಿ, ಈ ರೀತಿಯಾಗಿರುವಂಥದ್ದನ್ನೆಲ್ಲ ಮಾಡಿ ಕಾಡಿಗೆ ಸಿಕ್ಕುವಂಥ ಬಳ್ಳಿ ಪ್ರಕೃತಿಗೆ ಕೂಡ ಹಾಳಿಲ್ಲ, ಎಲ್ಲವನ್ನು ಹೀಗೆ ನ್ಯಾಚುರಲಾಗಿ ಉಪಯೋಗಿಸ್ತಾ ಇದ್ದು. ಕೆಲವೆಲ್ಲ ವಿಷಯಗಳು ನಾವು ತಿಳ್ಕೊಳ್ಬೇಕಾದ್ರೆ ಸುಮಾರುಂಟು. ನೋಡಿ ಇಲ್ಲಿ ಬಳ್ಳಿ ಅಂದು, ನೋಡಿ ನಾವು ತಂದಿರುವಂತಹ ಬಳ್ಳಿ ಎಷ್ಟುಂಟು ಅಂತೇಳಿ. ಇಲ್ಲ ಅಷ್ಟು ಬೇಗ ಅಂತ ಆಗಲಿಲ್ಲ, ಕೈಗೆ ತಾಕ್ತೇವೆ ಅಂತೇಳಿ ಬಟ್ಟೆಗೆ ಹಾಕಿದ್ದು. ಹೀಗೆ ಮುಂಡಿಗೆ ತಾಗದು ಬೇಡ, ಮುಳ್ಳಿಗೆ ತಾಗದ ಹೀಗೆ ತೆಗಿಬೇಕು. ಇದರಲ್ಲಿ ಎಂತಲ್ಲ ತುರಿಲಿಕ್ಕೆ ಆಗ್ತದೆ? ಸಾಧಾರಣ ಮೆದು ಇದ್ದದ್ದು ಮುಳ್ಳು ಸೌತೆ, ಮತ್ತೆ ಒಂದೊಂದು ಸುರೆ ಇಂಥದ್ದೆಲ್ಲ, ಮತ್ತೆ ಕ್ಯಾರೆಟು ಇಂಥದ್ದು ತುಂಬ ಗಟ್ಟಿದಾದ್ರೆ ಮುಳ್ಳು ಅಷ್ಟೇ ಅಲ್ಲ, ಅದು ಇದಕ್ಕೆ ತುಂಬ ಗಟ್ಟಿ ಇಲ್ಲ ಅಲ್ಲ, ನಮ್ಮ ಈಗಿನ ತಿಳಿಂದ ಹಾಗೆಲ್ಲ ಬರಲಿಕ್ಕಿಲ್ಲ ಅಂದ್ರೆ ಎಲ್ಲ ಕೂಡ ತುರಿಲಿಕ್ಕೆ ಆಗ್ತಾ ಇತ್ತು ಮೊದಲೇ. ಫ್ರೆಂಡ್ಸ್, ಇಲ್ಲಿಗ ಇನ್ನಿದರ ಫ್ರೇಮ್ ಅಂತ ಹೇಳಿದ್ರೆ ಅದರ ಇದು ಮಾಡಲಿಕ್ಕೆ ಒಂದು ನೋಡಿ, ಇಷ್ಟು ಬಿದಿರಿನ ಕೋಲ್ ಉಂಟು, ಇದನ್ನು ಕಟ್ ಮಾಡ್ತಾ ಇದ್ದೇವೆ. ಇದನ್ನು ಕಟ್ಲಿಕ್ಕೆ ಇರುದಂತೆ ಮಾಡಿ ಎಲ್ಲ ಹಾಗೆ. ಈಗ ಕಟ್ ಮಾಡಿದಂತ ಬಿದ್ದಿರ ನಾನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡು ಮಾಡುದು, ಇದನ್ನು ಎರಡು ಮಾಡುದು, ಇದನ್ನು ಮಾಡ್ಬೇಕು ಮಾಡ. ನಮೇನು ನಿಲ್ಲಿಕ್ಕಲ್ಲ ಮತ್ತೆ ಬೇಕಾದಷ್ಟು ಟ್ರಿಪ್ಪಿಗೆ ಸಾಕಂತ. ಇದರ ಮುಳ್ಳು ಉಂಟಲ್ಲ, ಇದಷ್ಟು ಪಕ್ಕ ತುಂಡಾಗುವುದಿಲ್ಲ, ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಉಪಯೋಗಿಸ್ತಾ ಇದ್ದಿರ್ಬೋದು ಮೊದಲು. ಈಗ ಕಟ್ಟುವಲ್ಲ ಕಟ್ಟುವ ಫ್ರೆಂಡ್ಸ್, ಇದರ ಫ್ರೇಮ್ ಎಲ್ಲ ಸೆಟ್ ಮಾಡಿ ಆಯಿತು ನೋಡಿ, ಇನ್ನೀಗ ಈ ರೀತಿಯಾಗಿ ಇಟ್ಟು ಕಟ್ಟಾಕೋದು. ಮೊದಲೆಂಥ ಬಳ್ಳಿಯಲ್ಲಿ ಕಟ್ಟಿ ಹಾಕೊಂಡಿದ್ದದು? ಪಾಲು ಬಳ್ಳಿ ಅಂತ ಬರ್ತದೆ, ಪಾಲು ಬಳ್ಳಿ ಅಂತ, ಪಾಂದವು ಅಂತ ಬರ್ತಾರ, ಅದೆಂತ ಕಾಡಲ್ಲಿ ಸಿಗುವಂತ ಮರದ ಬಳ್ಳಿಯ ಅಲ್ಲ ಬಳ್ಳಿಯ, ಅದು ಬಳ್ಳಿ ಕಾಡಲ್ಲಿ ಸಿಕ್ಕುವಂಥದ್ದು, ಅದು ಬೇಕಿದ ಬಗ್ಗುತ್ತೆ ಕಟ್ಟಲಿಕ್ಕೆ. ಆ ರೀತಿಯಾಗಿರುವಂತಹ ಬಳ್ಳಿ ಪಾಂದವು ಅಂತ ಹೇಳ್ತಾರೆ ನಾವು, ಇಂಥದ್ದು ಮಡಲಿನ ಬೆನ್ನಿನಂತ ತೆಗೆಯುವಂತ ಹೊಟ್ಟೆ ಬಗೆಯಿಂದ ಚಾಳಿ ತಾಳೆ ಮರ ಉಂಟಲ್ಲ ಅದರಲ್ಲಿ ಸಿಗುವಂತ
ಬೆನ್ನಿನ ಸಿಕ್ಕುವಂತ ಅಷ್ಟು ಜಾಗ್ರತೆಯಾಗಿ ಮೆಲ್ಲಗೆ ಹೇಗೆ ಮಾಡಬೇಕಂತೆ, ಒಂದೇ ಲೆಕ್ಕ ಜೋಡಿಸಿಟ್ಟದ್ದು, ಹಾಗಾಗಿ ಕಟ್ಟಿದ ಮೇಲೆ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಜೋಡಿಸಿ ಮೇಲೆ ಕಟ್ಟುದು ಅಷ್ಟು. ಮುಳ್ಳುಗಳ ಆಚೆ ಹೋಗದಾಗೆ ಇಲ್ಲಿ ನಾವು ತುದಿಭಾಗ ಬಲ ಹಾಕುವಾಗ ಹೋಗ್ತದಲ್ಲ. ಹೌದು, ಇದರಲ್ಲಿ ನೇಯ್ಲಿಕ್ಕೆ ಉಂಟಾ? ಈಗ ಉಂಟು, ನಿಲ್ಲುದಿಲ್ಲ, ನೇಯ್ದು ಬಿಡುವ, ಗಟ್ಟಿ ನಿಲ್ತದೆ. ಮತ್ತೆ ಇದೀಗ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನಮ್ಮ ಇದೆಲ್ಲ ರೆಡಿ ಆಯಿತು. ಸೈಡಿನದ್ದೆಲ್ಲ ಕರೆಕ್ಟ್ ಮಾಡಿ ಚೊಕ್ಕ ಮಾಡಿದರೆ ಆಯಿತು, ನೆರವಲಿಗೆ ಮಾಡಿಬಿಡುವಲ್ಲ. ನೋಡಿ ತೂರಿ ಮಣೆ ಹೇಗಾಯಿತು ಅಂತೇಳಿ. ಈಗ ಈ ರೀತಿಯಾಗಿ ಕಟ್ಟಿದ್ದೇವೆ. ಮೊದಲಿನ ಕಾಲದಲ್ಲಿ ಒಂದು ಪಾಲ್ ಬಳ್ಳಿ ಅಂತೇಳಿ ಬರ್ತಿದ್ದಂತೆ, ಅದರಲ್ಲಿ ಎಳೆದು ಟೈಟ್ ಕಟ್ತಾ ಇದ್ರಂತೆ. ಈಗ ನಾವು ಬಳ್ಳಿಯಲ್ಲಿ ಹೇಗೆ ಸುಧಾರಿಸುವ, ನೋಡಿ ಹೇಗಾಗಿದೆ ಅಂತೇಳಿ. ಆಲ್ಮೋಸ್ಟು ಇದೆಲ್ಲ ಈ ಮುಳ್ಳು ಮುಳ್ಳಿನ ಭಾಗದಲ್ಲಿ ನಮಗೆ ತುರುಳಿಕ್ಕೆ ಆಗುವ ರೀತಿಯಲ್ಲಿ ಇರ್ತದೆ. ಹೇಗೆ ಅಂತೇಳಿ ಒಮ್ಮೆ ನೋಡುವ, ಇದನ್ನೊಮ್ಮೆ ಚಂದ ತೊಳೆದು ಒಮ್ಮೆ ಎರಡು ಭಾಗದಲ್ಲಿ ಮಾಡ್ಬೋದು, ಎರಡು ಭಾಗದಲ್ಲಿ ಕೂಡ ಮಾಡ್ಬೋದಲ್ಲ. ನೋಡಿ ಒಳ್ಳೆ ರೈಟ್ ಆಗಿದೆ, ಕಟ್ಟಿದ್ದು ಒಳ್ಳೆ ರೈಟ್ ಆಗಿದೆ. ನೀರು ಹಾಕಿದ್ರೆ ಟೈಟ್ ಆದಿತ್ತು ಅಂತ ಇದು ಪಾಲ್ ಬಳ್ಳಿ ಆದರೆ ಹೇಳಿ ಆಗಲ್ಲ. ಫ್ರೆಂಡ್ಸ್ ಇದೀಗ ನೋಡಿ ನಮ್ಮ ತುರಿ ಮನೆಯಲ್ಲಿ ಯಾವ ರೀತಿಯಾಗಿ ತುರಿತಾ ಇದ್ದೇವೆ ಅಂತೇಳಿ. ಮುಳ್ಳು ಸೌತೆ ಕರೆಕ್ಟಾಗಿ ತುರಿದಾಯಿತು. ಇನ್ನೀಗ ಒಂದು ಕ್ಯಾರೆಟನ್ನು ಕೂಡ ಇಟ್ಟು ತುರಿದು ನೋಡುವ. ನೋಡಿ ಫ್ರೆಂಡ್ಸ್, ಅಂದರೆ ಹೀಗಿಡಿದ್ರೆ ಇದಕ್ಕೆ ಇದು ಆಡೋದಿಲ್ಲ ಅಂತ. ಅದೇ ಗೊತ್ತಾಯ್ತು, ನಾವು ಹೀಗಿಡಿದ್ರೆ ಆಗ್ತಲ್ಲ ಹೀಗೆ. ಹೌದು, ಹಾಂ ಅದೀಗ ನೋಡಿ ಕ್ಯಾರೆಟ್ ಕೂಡ ಇದರಲ್ಲಿ ತುರಿಲಿಕ್ಕೆ ಆಗ್ತದೆ. ನೋಡಿ ಚಿಕ್ಕ ಚಿಕ್ಕ ತುರಿಯಾಗಿ ಬೀಳ್ತದೆ ಅಲ್ವಾ ಕೆಲವು. ನೋಡಿ ತುರಿ ಯಾವ ರೀತಿಯಾಗಿ ಉಂಟು ಅಂತೇಳಿ, ಚಿಕ್ಕ ಚಿಕ್ಕ ತುರಿ. ಮುಳ್ಳು ಸೌತೆ, ಕ್ಯಾರೆಟು, ಮತ್ತು ಸಕ್ಕರ್ಪೆ, ಬೀಟ್ರೋಟು, ಮತ್ತು ಸೊರೆಕಾಯಿ, ಹೀಗಿರುವಂಥ ಹಳೆ ಕಾಲದಲ್ಲಿ ಸಿಕ್ಕಿದಂಥ ಎಲ್ಲ ತರಕಾರಿಗಳನ್ನು ಕೂಡ ಹೀಗೆ ಮಾಡಿ ತುರಿತಾ ಇದ್ದೆ. ಆಯ್ತು ಆಗಲ್ಲ. ಹೌದು, ಇದಕ್ಕೆ ಎಷ್ಟು ವರ್ಷ ಇದರ ಲೈಫ್? ಒಂದು 10 ವರ್ಷ ನೋಡ್ತೀವಿ. ಜಾಗತಿಗೆ ಇಟ್ಟ ಹಾಗೆ ಹೇಗೆ ಇಡಬೇಕಾದ ಹೇಗೆ ತೊಳೆದು ಸ್ವಲ್ಪ ಬಿಸಿ ಒಮ್ಮೆ ಒಣಗಿಸಿ ಇಟ್ಟರೆ ಮತ್ತೆ ನಾವು ತೊಳೆದು ಬಿಸಿಲಲ್ಲಿಟ್ಟು ಮತ್ತೆ ಇದು ಕಟ್ಟ ಸರಿ ಕೊಡಬೇಕು. ನಷ್ಟ ಸ್ವಲ್ಪ ಲೂಸ್ ಆಗಿದೆ, ಇಟ್ಟು ಕೊಡಬೇಕು. ಇದು ಈ ತಂಗಿಸಿದ ಲೂಸ್ ಆಗ್ತಾರೆ, ಇಲ್ಲೇ ಸರಿಗೆಲ್ಲ ಎರಡು ಕಟ್ಟ ಕೊಡಬೇಕು. ಸರಿಗೆಲ್ಲಿ ಕಟ್ಟ ಕೊಟ್ಟರೆ ಗಟ್ಟಿಯಾಗಿ ಒಂದು ಮೂರು ಮೂರು ಕಟ್ಟ ಕೊಟ್ಟರೆ ಹಂದು ಇಲ್ಲ ಹೊಂದುದಿಲ್ಲ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಿನಲ್ಲಿ ಇಟ್ಟು ಒಣಗಿಸಿಯೇ ಒಳಗಿಡುವಂಥದ್ದು, ಅಥವಾ ಅವರು ಹೇಳಿದ ಪ್ರಕಾರ ಇದನ್ನ ಚೆನ್ನಾಗಿ ತೊಳೆದು ಎಲ್ಲ ಯೂಸ್ ಮಾಡಿದ ಮೇಲೆ ಚೆನ್ನಾಗಿ ತೊಳೆದು ಮತ್ತೆ ಹೊಗೆ ಪಡಿ ಅಂತ, ಹೊಗೆ ಹಾಗೆಲ್ಲ ಇಟ್ಟರೆ ಚೆಂದಾಗೆ ತುಂಬ ಒಂದು 10 ವರ್ಷ ಎಲ್ಲ ಉಳಿತದೆ ಅಂತ ಹೇಳಿಕೊಂಡು ಎಂತ ಆಗುದಿಲ್ಲ ಅಂತೇಳಿ ಈ ಸೈಡಿನ ಗಂಟುಗಳನ್ನು ಮಾತ್ರ ಕರೆಕ್ಟಾಗಿ ಕಟ್ಟಿಕೊಂಡು ಒಳಗೆ ಇಟ್ಟುಕೊಳ್ಳುವಂಥ ಒಂದು ರೀತಿಯ ಹಳೆಯ ಕಾಲದ ತುರಿ ಮಣೆ. ನೋಡಿ ಹಾಗೆ ನಾರಾಯಣ ಅವರ ಹಳೆಯ ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡುವಾಗ ನಮಗೆ ಸಿಕ್ಕಿದಂಥ ಒಂದು ವಿಷಯ, ಹಾಗೆ ಅವರು ನಮಗೆ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಕೊಂಡು ಶುರುವಿನಿಂದ ಲಾಸ್ಟ್ನವರೆಗೆ ಚೆನ್ನಾಗಿ ತೋರಿಸಿದ್ದಾರೆ. ಭಾರಿ ಖುಷಿಯಾಯಿತು ನಾರಾಯಣ, ತುಂಬ ಧನ್ಯವಾದಗಳು. ಹಾಗೆ ನೋಡಿ ಈ ಪಡಿಯನ್ನು ನಾವಿನ್ನು ಉಪಯೋಗಿಸಿಕೊಳ್ಬೋದು. ಇದು ಹಳೆ ಕಾಲದಲ್ಲಿ ಈ ರೀತಿಯಾಗಿ ನೋಡಿ ತುರಿಲಿಕ್ಕೆಲ್ಲ ಈ ರೀತಿಯಾಗಿ ಚಿಕ್ಕ ಚಿಕ್ಕದು. ನಮಗೀಗಿನ ನನಗೆ ಅಂತ ಈಗಿನ ರೀತಿಯಲ್ಲಿರುವಂಥ ತುರಿ ಮನೆಗಳಲ್ಲಿ ಉದ್ದ ಉದ್ದ ಸುಳಿಗಳನ್ನು ಬೀಳುವ ರೀತಿಯಲ್ಲಿ ತುರಿದೇ ಗೊತ್ತಿರುವಂಥದ್ದು. ಇದು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ತುರಿಗಳನ್ನು ಈಗಲೇ ಶುರು ನೋಡುವಂಥದ್ದು, ಅದು ಇದರಲ್ಲಿ ಮಾತ್ರ ಆಗೋದು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಭಾರಿ ಖುಷಿ ಆಯಿತು ನನಗೆ ಕೂಡ, ಮಾಹಿತಿಗಾಗಿ ತುಂಬ ಧನ್ಯವಾದಗಳು ನಾರಾಯಣ. ಹಾಗೆ ಫ್ರೆಂಡ್ಸ್, ಇಂತಹ ವಿಶೇಷವಾಗಿರುವಂತಹ ಬೇರೆ ಬೇರೆ ವಿಡಿಯೋಗಳೊಂದಿಗೆ ಇನ್ನೂ ಕೂಡ ಬರ್ತಾ ಇರ್ತವೆ. ಇದನ್ನು ವಿಷಯವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ತಲುಪಿಸಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.